ಉಡುಪಿ ಚಿಕ್ಕಮಗಳೂರು ಮುಂತಾದ ಕಡೆ ಪೊಲೀಸ್ ವರಿಷ್ಠ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ಈಗ ಬೆಂಗಳೂರು ದಕ್ಷಿಣಕ್ಕೆ ವರ್ಗಾವಣೆಗೊಂಡಿರುವ ಐಪಿಎಸ್ ಅಧಿಕಾರಿ ಕೆ ಅಣ್ಣಾಮಲೈಯವರ ಜೊತೆ ಮಾತಾಡೋಣ, ಬನ್ನಿ. ತಾವು ನೋಡಿದೀರನ್ನ ಪೊಲೀಸಿಂಗ್ ಸ್ವಲ್ಪ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಬೇರೆ ಬೇರೆ ಒಂದು ಡಿಸ್ಟಿಕ್ನಲ್ಲಿ ಇರುವಾಗ ಎಲ್ಲ ಡಿಫ್ರೆಂಟ್ ಆಗಿರ್ತದೆ. ಉಡುಪಿ ಈಸ್ ಲಿಟಲ್ ಬಿಟ್ ಡಿಫ್ರೆಂಟ್ ಬಿಕಾಸ್ ಅದು ಕೋಸ್ಟಲ್ ಏರಿಯಾ, ಅಲ್ಲಿ ಇರುವ ಪ್ರಾಬ್ಲಮ್ಸ್ ಬೇರೆ, ಅಲ್ಲಿರುವ ಇಶ್ಯೂಸ್ ಬೇರೆ. ಚಿಕ್ಕಮಗಳೂರು ಇಸ್ ಲಿಟಲ್ ಬಿಟ್ ಅಗೇನ್ ಡಿಫ್ರೆಂಟ್. ಅದು ಮಲೆನಾಡು ಪ್ಲಸ್ ಬಯಲ್ಸೀಮೆ, ಸ್ವಲ್ಪ ಟ್ರೆಡಿಷನಲ್ ಕ್ರೈಮ್ಸಲ್ಲಿ ಜಾಸ್ತಿ, ಎಸ್ಪೆಷಲಿ ಬಯಲ್ಸೀಮೆಯಲ್ಲಿ, ಕಡೂರು ತರೀಕೆರೆ ಆ ಏರಿಯಾದಲ್ಲಿ. ಸೊ ಎಗೇನ್ ಸಿಟಿ ಬೇರೆ, ಸಿಟಿ ಇಸ್ ಅನ್ ಮೋರ್ ಲೈಕ್ ಅರ್ಬನ್ ಕ್ರೈಮ್ಸ್ ಅದು. ಸೊ ನಾವು ಒಂದು ಹೊಸ ಪೋಸ್ಟ್ ಹೋಗುವಾಗ ಫಸ್ಟ್ ವಿ ಹ್ಯಾವ್ ಟು ಅನ್ಲರ್ನ್ ಸರ್ಟನ್ ಥಿಂಗ್ಸ್. ನನ್ನ ಫಿಲಾಸಫಿ ಪೊಲೀಸಿಂಗ್ನಲ್ಲಿ ಕೆಲವು ವಿಷಯ ನಾವು ಅನ್ಲರ್ನ್ ಮಾಡಬೇಕು, ಕೆಲವು ವಿಷಯ ಲರ್ನ್ ಮಾಡಬೇಕು. ದ ಫಸ್ಟ್ 2-3 ಮಂತ್ಸ್ ಬೆಂಗಳೂರು ಸಿಟಿಯಲ್ಲಿ ನನ್ನ ಕಲೀಲಿಕ್ಕೆ ತುಂಬ ಇದೆ. ಟು ಅಂಡರ್ಸ್ಟ್ಯಾಂಡ್ ದಿ ಡೈನಮಿಕ್ಸ್ ಆಫ್ ದಿಸ್ ಪ್ಲೇಸ್, ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ಕ್ರಿಮಿನಲ್ಸ್ ಕಮ್, ಯಾವ ಥರ ಕ್ರೈಮ್ಸ್ ಆಗ್ತಾ ಇದೆ, ನಾವು ಪ್ರಿವೆಂಟ್ ಮಾಡಲಿಕ್ಕೆ ಏನು ಮಾಡ್ಬೋದು, ಡಿಟೆಕ್ಟ್ ಮಾಡಲಿಕ್ಕೆ ಏನು ಮಾಡ್ಬೋದು. ಸೊ ದಟ್ ಈಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಟು ಡೂ ಇನ್ ದ ಫಸ್ಟ್ 2-3 ಮಂತ್ಸ್ನಲ್ಲಿ ಅದು ಮಾಡ್ತೀವಿ. ಬಟ್ ಡಿ ಸಿ ಪಿ ಸೌತ್ ಇಸ್ ಎ ವೆರಿ ಚಾಲೆಂಜಿಂಗ್ ಪೋಸ್ಟ್, ಅದರಲ್ಲಿ ಎರಡು ಮಾತಿಲ್ಲ. ಬಿಕಾಸ್ ಆಫ್ ದಿ ನೇಚರ್ ಆಫ್ ದಿಸ್ ಏರಿಯಾ, ಹ್ಯೂಜ್ ಪಾಪ್ಯುಲೇಷನ್, ಟ್ರೆಡಿಷ್ನಲ್ ಕ್ರೈಮ್ಸು, ಆಮೇಲೆ ದ ಲಾಟ್ ಆಫ್ ಕ್ರಿಮಿನಲ್ಸ್ ಹು ಕಮ್ ಫ್ರಮ್ ಔಟ್ ಸೈಡ್ ಸ್ವಲ್ಪ ಇತ್ತೀಚೆಗೆ ಬರ್ತಾರೆ ಹೋಗ್ತಾರೆ. ಸೊ ವಿ ಡೋಂಟ್ ಮೈಂಟೈನ್ ರೆಕಾರ್ಡ್ಸ್ ಆಲ್ಸೋ, ಇದೆಲ್ಲ ನಾರ್ಮಲ್ ಚಾಲೆಂಜಸ್ ಎಲ್ಲ ಪೊಲೀಸ್ಗೆ ಇರುವುದು. ಸೊ ಮೈ ಓನ್ಲಿ ಥಿಂಗ್ ಇಸ್ ಟು ಅನ್ಲರ್ನ್ ಸರ್ಟನ್ ಥಿಂಗ್ಸ್ ಅಂಡ್ ಟು ಲರ್ನ್ ನ್ಯೂ ಥಿಂಗ್ಸ್ ಸೊ ದಟ್ ಈ ಪೋಸ್ಟ್ಗೆ ಐ ಕ್ಯಾನ್ ಡೂ ಜಸ್ಟಿಸ್. ಐ ಥಿಂಕ್ ಇಟ್ಸ್ ಫಾರ್ ದ ಗೌರ್ಮೆಂಟ್. ಗೌರ್ಮೆಂಟ್ ಯಾರಾದಾರೋ ಅವರು ಡಿಸೈಡ್ ಮಾಡ್ತಾರೆ ಯಾವ ಆಫೀಸರ್ಸ್ ಅವ್ರಿಗೆ ಯಾವ ಟೈಮ್ನಲ್ಲಿ ಎಲ್ಲಿ ಬೇಕು ಅನ್ನೋದು. ಇಟ್ಸ್ ಫಾರ್ ದ ಗೌರ್ಮೆಂಟ್ ಟು ಡಿಸೈಡ್. ಅವರು ಆರ್ಡರ್ ಮಾಡುವಾಗ ನಾವಲ್ಲಿ ಹೋಗ್ತೀವಿ. ಸೊ ನಮ್ಮ ಪ್ರಕಾರ ಐ ಥಿಂಕ್ ಬಿಫೋರ್ ಮೀ ದೇ ವಾಸ್ ಅ ಗುಡ್ ಡಿ ಸಿ ಪಿ ಶರಣಪ್ಪ ಅವರು ಬಲವಲ್ಲಿ ಕೆಲಸ ಮಾಡಿದವರು. ನಾವ್ ಹ್ಯಾವ್ ಕಮ್. ಸ್ವಲ್ಪ ಡೈನಮಿಕ್ಸ್ ಚೇಂಜ್ ಆಗ್ತಾ ಇರ್ತದೆ ಎಲ್ಲ ಸಿಟಿದಲ್ಲಿ. ಏನಾಗುತ್ತೆ 2-3 ಇಯರ್ಸ್ಗೊಮ್ಮೆ ದ ನೇಚರ್ ಆಫ್ ಕ್ರೈಮ್ಸ್ ವಿಲ್ ಚೇಂಜ್. ಈ ಕ್ರೈಮ್ ಪ್ಯಾಟರ್ನ್ ಚೇಂಜ್ ಆಗ್ತದೆ. ಸ್ವಲ್ಪ 10 ವರ್ಷಕ್ಕಿಂತೆ ಸೌತ್ನಲ್ಲಿ ಏನತ್ತೋ ಇವತ್ತೇನತ್ತೋ ಇಟ್ ವಿಲ್ ಎಂಟರ್ಲಿ ಡಿಫ್ರೆಂಟ್. ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಐ ಥಿಂಕ್ ಲೋಕಲ್ ರೌಡಿಸಮ್ ಇರ್ಬೋದು, ಲೋಕಲ್ ಇಶ್ಯೂಸ್ ಇರ್ಬೋದು, ಔಟ್ಸ್ಕರ್ಟ್ಸ್ನಲ್ಲಿ ರಾಬರಿ ಇರ್ಬೋದು, ಡಕಾಯಿಟ್ ಇರ್ಬೋದು, ಸಣ್ಣಪುಟ್ಟ ಇಶ್ಯೂಸ್. ಬಟ್ ತಾವು ಹೇಳುವಾಗ ನನ್ನ ಪ್ರಕಾರ ಇಟ್ಸ್ ಅ ನಾರ್ಮಲ್ ರೊಟೀನ್ ಪೋಸ್ಟ್ ನನಗೆ ಸರ್ಕಾರ ಅಲ್ಲಿ ಕೊಟ್ಟಿದ್ದಾರೆ. ಸರ್ಕಾರ ಫೆಲ್ ಟೈಮ್ ನೀಡೆಡ್ ಹಿಯರ್, ಅಲ್ಲಿ ಬಂದಿದ್ದೀನಿ. ಸೊ ಐ ವಿಲ್ ಡೂ ಇಟ್ ಟು ದ ಬೆಸ್ಟ್ ಆಫ್ ಮೈ ಎಬಿಲಿಟಿ. ನಮ್ಮಲ್ಲಿ ಐ ಥಿಂಕ್ ನೈಟ್ ಕ್ಲಬ್ಸ್ ಏನೂ ಅಷ್ಟಿಲ್ಲ, ಬಟ್ ಸ್ಟಿಲ್ ವಿ ಆರ್ ಕೀಪಿಂಗ್ ಅ ವಾಚ್. ರಿಮೈನಿಂಗ್ ಇಶ್ಯೂಸ್ ಏನಿದೆ ತಾವು ಹೇಳುವಾಗ 2-3 ಇಶ್ಯೂಸ್ ತಾವು ಮೆನ್ಷನ್ ಮಾಡಿದ್ದೀರಿ, ವಿಚ್ ವಿ ಆರ್ ಕೀಪಿಂಗ್ ಎ ಆಕ್ಟಿವ್ ವಾಚ್. ಎಲ್ಲ ಕ್ರೈಮ್ಸ್ ಮೇಲೆ ಕೂಡ ಆಕ್ಟಿವ್ ವಾಚ್ ನಿಗಾ ಇಡ್ತಾ ಇದ್ದೀವಿ. ಸೊ ಖಂಡಿತವಾಗಿ ಅವರ್ ಓಲ್ ಐಡಿಯಾಸ್ ಟು ಮೇಕ್ ಶ್ಯೂರ್ ಪೀಪಲ್ ನಿಮ್ಮದಿದ್ದಲ್ಲಿ ಇರಬೇಕು. ಮಾರ್ನಿಂಗ್ ಒನ್ ದೇ ಗೋ ಔಟ್ ಅಂಡ್ ದೇ ಕಮ್ ಬ್ಯಾಕ್. ಇಲ್ಲಿ ಕೆಲವು ಮುನ್ನೆ ಒಂದು ಲೇಡಿ ಹೇಳಿದ್ದಾರೆ, ಸರ್ ವಾಕಿಂಗ್ ಹೋಗೋಕೆ ನನಗೆ ಭಯ ಆಗ್ತಾ ಇದೆ, ಯಾವಾಗ ಬಂದು ಸರಕಳ ಹತ್ರ ಬಂದು ಕಿತ್ಕೊಂಡು ಹೋಗ್ತಾರೆ. ಸೊ ಒಂದು ಸೊಸೈಟಿದಲ್ಲಿ ಏನಾಗ್ತದೆ, ವಿ ಆರ್ ಅಬೌಟ್ 8 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್, ಆಲ್ಮೋಸ್ಟ್ 80 ವರ್ಷ ಟಚ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಪ್ರಯಾರಿಟಿ ನಮಗೇನು ಬೇಕೋ ನಿಮ್ಮದಿ. ವೆನ್ ಐ ಡೂ ಸಮಥಿಂಗ್ ಸರ್ಟಿನಿಟಿ, ನಾನು ಮಾರ್ನಿಂಗ್ ಮನೆ ಬಿಟ್ಟು ಹೋಗ್ತೀನಿ, ಈವ್ನಿಂಗ್ ಮನೆಗೆ ಬರ್ತೀನಿ, ಯಾರು ನನಗೆ ತೊಂದರೆ ಕೊಡಬಾರ್ದು. ಐ ಥಿಂಕ್ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪೊಲೀಸ್ ಆಫೀಸರ್ ಆಗಿ, ಪೊಲೀಸ್ ಸಿಬ್ಬಂದಿಯಾಗಿ, ಅವರ ಮೇನ್ ಎಂಫಸಿಸ್ ಟು ಮೇಕ್ ಶ್ಯೂರ್ ಪೀಪಲ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಸಿಸ್ಟಮ್ ಮೇಲೆ ಒಂದು ಕಾನ್ಫಿಡೆನ್ಸು. ತಾವು ಹೇಳುವ ರಿಮೈನಿಂಗ್ ಇಶ್ಯೂಸ್, ಮೀಟರ್ ಬಡ್ಡಿ, ರೌಡಿಸಮ್ ಎಲ್ಲ, ವಿಚ್ ನಾರ್ಮಲ್ ಪೀಪಲ್ ಆರ್ ನಾಟ್ ಕನ್ಸರ್ನ್. 80% ಆಫ್ ಜನ ಅದ ಬಗ್ಗೆ ಕನ್ಸರ್ನ್ ಇಲ್ಲ. ರಿಮೈನಿಂಗ್ 20% ಜನ ಕನ್ಸರ್ನ್ ಇದೆ. ಸೆಕೆಂಡ್ ಎಂಫಸಿಸ್ ಟು ಟ್ಯಾಕಲ್ ದಟ್ ಆಲ್ಸೋ. ಯಾರೋ ಒಬ್ಬ ಲೋಕಲ್ದಲ್ಲಿ ಕಾನೂನು ಅವನ ಕೈನಲ್ಲಿ ತಗೊಂಡ್ಬಿಟ್ಟು ನಾನು ಮಾಡುವುದೇ ಕಾನೂನು ಹೇಳ್ಬಿಟ್ಟು ಮಾಡುವುದು, ವಿಚ್ ವಿ ವಿಲ್ ನಾಟ್ ಅಕ್ಸೆಪ್ಟ್. ಅದು ಆ ಥರ ಇಲ್ಲ. ಕಾನೂನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ಟೇಟ್ ಇದೆ. ಇಟ್ ಇಸ್ ಅ ಸ್ಟೇಟ್, ಒಂದು ಏರಿಯಾದಲ್ಲಿ ಸ್ಟೇಟ್ ಪವರ್ಸ್ ಮಾತ್ರ ಇರಬೇಕು, ಇನ್ನೊಂದು ಪ್ಯಾರಲಲ್ ಪವರ್ಸ್ ಎಲ್ಲಿ ಕೂಡ ಇರಬಾರ್ದು. ಅದು ನಾವು ಅಲೋ ಮಾಡಲ್ಲ. ಸೊ ತಾವು ಹೇಳುವಾಗ 2-3 ಎಂಫಸಿಸ್ ಇದೆ. ಫಸ್ಟ್ ಎಂಫಸಿಸ್ ಏನು, ಸಾರ್ವಜನಿಕರಿಗೂ ಅವರ ಡೈಲಿ ಲೈಫ್ನಲ್ಲಿ ಸಿಸ್ಟಮ್ ಮೇಲೆ ನಂಬಿಕೆ ಬರಬೇಕು, ಅವ್ರ ಇಶ್ಯೂಸ್ ಅಡ್ರೆಸ್ ಆಗಬೇಕು. ಸೆಕೆಂಡ್, ಕೆಲವು ಜನ ಲೋಕಲ್ದಲ್ಲಿ ನಾನೇ ಇರೋ ಕಾನೂನು ನಾನೇನು ಹೇಳ್ಬಿಟ್ಟು ತಿರುಗಾಡ್ತಾ ಇದ್ದಾರಲ್ಲ, ಅವರು ಸ್ವಲ್ಪ ಮಟ್ಟ ಹಾಕಬೇಕು. ಇದು 2-3 ಪ್ರಯಾರಿಟಿ ಏರಿಯಾಸ್ ಶುರು ಮಾಡಿದ್ದೀವಿ. ಈ ಮಂತ್ಲಿಂದ ಒಂದು ಮಾನಿಟರ್ ಮಾಡ್ತಾ ಇದ್ದೀವಿ, ಎವ್ರಿ ಮಂತ್ ಎಂಡ್ ವಿಲ್ ಮಾನಿಟರ್. ಸೊ ವಿ ಆರ್ ಅಬೌಟ್ 19th ಇದ್ವಿ. ಸೊ ದಿಸ್ ಮಂತ್ ಅಂಡ್ ವಿಲ್ ಹ್ಯಾವ್ ಅ ಮೀಟಿಂಗ್, ವಿಲ್ ರಿವ್ಯೂ. ಸ್ಟೇಷನಲ್ಲಿ ಬೋರ್ಡ್ ಆಗ್ತಾ ಇದ್ದೀವಿ, ಡೈಲಿ ವೀಕ್ಲಿ ಆಫ್ ಯಾರು ಹೋಗ್ತಾರೆ ಫಸ್ಟೇ ಬೋರ್ಡ್ನಲ್ಲಿ ಬರಬೇಕು. ಸೊ ದಟ್ ಪೀಪಲ್ ನೋ, ಓ ನನಗೆ ನೆಕ್ಸ್ಟ್ ವೀಕ್ ವೀಕ್ಲಿ ಆಫ್ ಇದು, ನಾನು ನನಗೆ ವೀಕ್ಲಿ ಆಫ್ ಇದು ನಾನು. ಸೊ ಯಾರು ಹೋಗಿ ಕ್ಯೂ ಕೊಟ್ಟು ನಿಲ್ಬೇಕನ್ನೆಲ್ಲ ಮಂತ್ ಫಸ್ಟ್ನಲ್ಲಿ ಬರೆದು ಬಿಡ್ತೀವಿ. ಫಸ್ಟ್ ನೀವು ಹೋಗಿ, ಸೆಕೆಂಡ್ ನೀವು ಹೋಗಿ, ಥರ್ಡ್ ನೀವು ಹೋಗಿ, ಫೋರ್ತ್ ನೀವು ಹೋಗಿನೋ. ಸೊ ಮಂತ್ನಲ್ಲಿ ನಮ್ಮ ಆಫೀಸ್ನೊಂದು ಮಾನಿಟರ್ ಮಾಡ್ತಾ ಇರ್ತೀವಿ. ಐ ಥಿಂಕ್ ಈಚ್ ಪೊಲೀಸ್ ಸ್ಟೇಷನ್ ಹಸ್ ಗಾಟ್ ಒನ್ ಡೈನಮಿಕ್. ಅಗೇನ್, ಔಟ್ಸ್ಕರ್ಟ್ಸ್ನಲ್ಲಿರುವ ತಲಗಟ್ಪುರ ತಾವು ತಗೊಳ್ಳಿ, ಗಿರಿನಗರ್ ತಗೊಂಡು, ಅದು ಒಂದು ಡೈನಮಿಕ್ಸೇ ಬೇರೆ. ರೂರಲ್ ಕ್ರೈಮ್ಸ್ ಇದೆ, ಜಾಸ್ತಿ ಏನು ಮೀಡಿಯಾದಲ್ಲಿ ಬರಲ್ಲ, ಬಟ್ ಸ್ಟಿಲ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಹೈವೇ ರಾಬರಿ, ಡಕಾಯಿಟಿ. ಬಟ್ ಕೆಲವು ವಿ ವಿ ಐ ಪಿ ಪೊಲೀಸ್ ಸ್ಟೇಷನ್ಸ್ ಥರ ಇದೆ, ಜಯನಗರದು, ಬಸವನಗುಡಿ, ಅಲ್ಲಿ ಸಣ್ಣಪುಟ್ಟ ಇಶ್ಯೂಸ್ ಏನಾಗ್ತದೆ ತಕ್ಷಣ ಮೀಡಿಯಾದಲ್ಲಿ ಬರ್ತದೆ. ಸೊ ನಮಗೆ ಎಲ್ಲ ಪೊಲೀಸ್ ಸ್ಟೇಷನ್ಸು ಪ್ರಯಾರಿಟಿಯೇ. ಒಂದೊಂದು ಪೊಲೀಸ್ ಸ್ಟೇಷನ್ ಒಂದೊಂದು ಡೈನಾಮಿಕ್ಸ್ ಇದೆ. ಗಿರಿನಗರ್ ಎಗೇನ್ ಮೋರ್ ಲೈಕ್ ಲೋವರ್ ಮಿಡಲ್ ಕ್ಲಾಸ್ ಇರುವ ಜನ. ಎಗೇನ್ ಇಟ್ ಅಸ್ ಗಾಟ್ ಸುಬ್ರಹ್ಮಣ್ಯಪುರ, ಅದು ನಮಗೆ ಇಂಪಾರ್ಟೆಂಟೇ. ಸಣ್ಣಪುಟ್ಟ ಕ್ರೈಮ್ಸ್ ಆಗಿ ಆಗ್ತದೆ, ವಿಚ್ ಡೋಂಟ್ ಕಮ್ ಇನ್ ದ ಮೀಡಿಯಾ ಆಫನ್, ಬಟ್ ಅದೂ ಕ್ರಿಮಿನಲ್ಸ್ ಅಲ್ಲಿ ತಿರುಗಾಡ್ತಾ ಇದ್ದಾರೆ. ಸೊ ನಾನು
ನಾವು 18 ಪೊಲೀಸ್ ಸ್ಟೇಷನಲ್ಲಿ ದೊಡ್ಡದು ಸಣ್ಣದನ್ನು ಹೇಳಲ್ಲ, ಆಲ್ 18 ಆರ್ ಇಂಪಾರ್ಟೆಂಟ್. ಎಲ್ಲ ಎಲ್ಲ ಪೊಲೀಸ್ ಸ್ಟೇಷನ್ ನಾವು ಜಸ್ಟಿಸ್ ಕೊಡಬೇಕು. ಆಲ್ 18 ಹ್ಯಾಸ್ ಗಾಟ್ ಎ ಯುನೀಕ್ ಥಿಂಗ್, ಒಂದೊಂದು ಪೊಲೀಸ್ ಸ್ಟೇಷನ್ಗೆ ಒಂದೊಂದು ಯುನೀಕ್ ಕ್ರೈಮ್ ಇದೇ ಇರ್ತದೆ. ಎಸ್, ಬ್ಯಾಂಗ್ಳೂರಲ್ಲಿ ಟ್ರಾನ್ಸ್ಫರ್ ಪವರ್ಸ್ ನಮ್ಮಲ್ಲಿ ಇಲ್ಲ, ಅದು ಕಮಿಷನರ್ ಅಡಿಷನಲ್ ಕಮಿಷನರ್ ಅವರಲ್ಲಿ ಟ್ರಾನ್ಸ್ಫರ್ ಪವರ್ಸ್ ಇದೆ. ಐ ಡೋಂಟ್ ಹ್ಯಾವ್ ದ ಪವರ್ಸ್ ಟು ಟ್ರಾನ್ಸ್ಫರ್. ಬಟ್ ಇಲ್ಲಿ ನಮ್ಮ ಸಿಟಿ ನಮ್ಮ ಸೌತ್ಗೋ ಬೇರೆ ರೀತಿಯಲ್ಲಿ ಬೇರೆ ಏನು ಅವ್ರಿಗೆ ಮೋಟಿವೇಶನ್ ಮಾಡಬೇಕೋ ಖಂಡಿತವಾಗಿ ಮಾಡ್ತೀವಿ. ವಿ ಆರ್ ಸ್ಟಡಿಂಗ್ ಹೋಲ್ ಇದು ಅರ್ಥ ಮಾಡಿಕೊಳ್ತಾ ಇದ್ದೀವಿ. ನನಗೆ ಇಲ್ಲಿ ಲಿಮಿಟೆಡ್ ಪವರ್ಸ್ ಇದೆ. ಎಸ್ ಪಿ ಕಂಪೇರ್ ಮಾಡುವಾಗ ಕಮಿಷನರ್ ಡೆಪ್ಟಿ ಕಮಿಷನರ್ ಅವ್ರಿಗೆ ಟ್ರಾನ್ಸ್ಫರ್ ಪವರ್ಸ್ ಇಲ್ಲ, ಟ್ರಾನ್ಸ್ಫರ್ ಪವರ್ಸ್ ಆರ್ ವಿತ್ ದಿ ಅಡಿಷನಲ್ ಕಮಿಷನರ್ ಅಡ್ಮಿನ್. ಬಟ್ ನನ್ನ ಮಟ್ಟದಲ್ಲಿರುವ ಪವರ್ಸ್ನಲ್ಲಿ ಅವ್ರಿಗೆ ಏನು ಮೋಟಿವೇಶನ್ ಕೊಡಬೇಕೋ ಖಂಡಿತವಾಗಿ ಮಾಡ್ತೀನಿ. ನಾನು ಸ್ವಲ್ಪ ಮೀಡಿಯಾ ಫ್ರೆಂಡ್ಸ್ ಕೂಡ ನನ್ನ ರಿಕ್ವೆಸ್ಟ್ ಏನು, ದೇರ್ ಆರ್ ಟೂ ಕೈಂಡ್ಸ್ ಆಫ್ ಇಶ್ಯೂಸ್. ಒಂದು, ನಾವು ಮೀಡಿಯಾದಲ್ಲಿ ಬರ್ತೀವಿ, ಇನ್ ಪ್ರಾಬ್ಲಮ್ ಕೀಪ್ಸ್ ಹ್ಯಾಪನಿಂಗ್. ಸೆಕೆಂಡು, ಕೆಲವು ವಿಷಯದಲ್ಲಿ ಏನಾಗುತ್ತೆ, ಮೀಡಿಯಾ ಕೂಡ ಸೆನ್ಸೇಷನಲೈಸ್ ಮಾಡ್ತಾರೆ. ಪಾಪ ಅವ್ರಿಗೆ ಅವ್ರ ಓನ್ ಟಿ ಆರ್ ಪಿಸ್ ಇದೆ, ಓನ್ ಕಸ್ಟಮರ್ಸ್ ಇದ್ದಾರೆ, ಓನ್ ಎಡಿಟೋರಿಯಲ್ ಪ್ರಾಬ್ಲಮ್ಸ್ ಇದೆ. ಬಟ್ ನಾನು ಸ್ಪೆಸಿಫಿಕ್ಲಿ ದುನಿಯಾ ವಿಜಯ ಅದನ್ನು ನಾನು ಹೇಳಲ್ಲ. ಬಟ್ ನಮ್ಮ ಇಶ್ಯೂ ಏನು ಇಶ್ಯೂಸ್ ಇದೆ, ನಮ್ಮ ಕಾನೂನಿನಲ್ಲಿ ಸಾಲ್ವ್ ಮಾಡಲಿಕ್ಕೆ ಎಲ್ಲ ಶಕ್ತಿ ಇದೆ, ಪವರ್ ಇದೆ. ನಾವು ಜಸ್ಟ್ ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ಯಾವ ಪವರ್ಸ್ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು. ನಾವು ಸ್ವಲ್ಪ ಮೀಡಿಯಾ ಕೂಡ ನನ್ನ ರಿಕ್ವೆಸ್ಟ್ ಏನು, ಐ ಥಿಂಕ್ ಬೆಂಗಳೂರು ಇಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ. ಇದು ಭಾಳ ಒಂದು ಇಂಪಾರ್ಟೆಂಟ್ ಸಿಟಿ. ಇದು ಟಾಪ್ 20 ಇದರಲ್ಲಿ ಇದ್ದೀವಿ ವರ್ಲ್ಡ್ನಲ್ಲಿ ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ ಔಟ್ಪುಟ್ನಲ್ಲಿ. ಜನರಿದ್ದೀಯ ಮಿಲಿಯನರ್ಸ್ ಕ್ರಿಯೇಟ್ ಆಗ್ತಾ ಇದ್ದಾರೆ ಈ ಸಿಟಿಯಲ್ಲಿ, ಬಿಲಿಯನರ್ಸ್ ಕ್ರಿಯೇಟ್ ಆಗ್ತಾ ಇದ್ದಾರೆ, ಹೊಸ ಹೊಸ ಸ್ಟಾರ್ಟ್ಅಪ್ಸ್ ಕ್ರಿಯೇಟ್ ಆಗ್ತಾ ಇದೆ. ಸ್ವಲ್ಪ ಆದಷ್ಟು ವಿನ್ ವಿ ಕವರ್ ಪಾಸಿಟಿವ್ ನ್ಯೂಸ್, ಜನಕ್ಕೊಂದು ನಂಬಿಕೆ ಬರ್ತದೆ. ದೇ ಗೆಟ್ ಲಾಟ್ ಆಫ್ ಪಾಸಿಟಿವಿಟಿ ಇನ್ ದೇರ್ ಲೈಫ್. ನಾವು ಏನಾಗ್ತದೆ, ವಿ ವಿ ಐ ಪಿ ಸೆಲಿಬ್ರಿಟೀಸ್ ಅವ್ರಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಪೊಲೀಸ್ನಲ್ಲಿ ಕೂಡ ಅದು, ಮೀಡಿಯಾದಲ್ಲಿ ಕೂಡ ಅದು. ಏನಾಗ ತಕ್ಷಣ ಅವರು ಸೆನ್ಸೇಷನೈಸ್ ಆಗ್ತದೆ. ಓನ್ಲಿ ರಿಕ್ವೆಸ್ಟ್ ಇಸ್, ನಾವೆಲ್ಲರೂ ಕೂಡ ಇನ್ಕ್ಲೂಡಿಂಗ್ ಪೊಲೀಸ್, ನಾವು ಬ್ಲೇಮ್ ಮಾಡಬೇಕು, ನಾವು ನಮಗೆ ಬ್ಲೇಮ್ ಮಾಡಿಕೊಳ್ಬೇಕು. ಮೀಡಿಯಾ ಅವರು ಕೂಡ ಕೆಲವು ಇಶ್ಯೂಸ್ ನಾವು ಹೈಲೈಟ್ ಕಡಿಮೆ ಮಾಡುವಾಗ ಆಟೋಮೆಟಿಕ್ಲಿ ಇಶ್ಯೂ ಡೈ ಆಗ್ತದೆ. ವಿ ಕೀಪ್ ಹೈಲೈಟಿಂಗ್ ಇಶ್ಯೂ ಬಿಗ್ಸ್ ಬಿಗ. ಸೊ ಅದೇ ಥರ ಎಲ್ಲ ಇಶ್ಯೂ ನಮಗೂ ನಾರ್ಮಲ್ ಇಶ್ಯೂ. ನಮಗೆ ದುನಿಯಾ ವಿಜಯ್ ವಿ ಐ ಪಿ ಈ ಥರ ಮಾಡಬೇಕಂತ ಹೇಳಲ್ಲ, ನಮಗೆ ನಾರ್ಮಲ್ ಮನುಷ್ಯ ಈ ಥರ ಕಿರಿಕಿರಿ ಮಾಡ್ತಾರೆ ಅನ್ಕೊಂಡು ನಾವು ಹ್ಯಾಂಡಲ್ ಮಾಡ್ತೀವಿ. ಬಟ್ ಕಾನೂನಲ್ಲಿ ಶಕ್ತಿ ಇದೆ, ಪವರ್ಸ್ ಇದೆ. ಓನ್ಲಿ ಥಿಂಗ್ ವಿ ಹ್ಯಾವ್ ಟು ಯೂಸ್ ದಟ್ ಪವರ್. ಟಫೆಸ್ಟ್ ತುಂಬ ಫೇಸ್ ಮಾಡಿದ್ದೀವಿ ಐ ಥಿಂಕ್, ಬಂದೋಬಸ್ತು, ಲಾ ಆ್ಯಂಡ್ ಆರ್ಡರ್ ಎಲ್ಲ. ಬಟ್ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಕ್ಲೋಸ್ ಟು ಮೈ ಹಾರ್ಟ್. ನಮ್ಮ ಉಡುಪಿಯಲ್ಲಿ ಒಂದು 10th ಸ್ಟ್ಯಾಂಡರ್ಡ್ ಗರ್ಲ್ ಒಬ್ಬರು ರೇಪ್ ಅಂಡ್ ಮರ್ಡರ್ ಆಗ್ತಾರೆ. ಅದು ಭಾಳ ಟಫ್, ಇದು ಟಫ್ ಇದನ್ನು ಕ್ರ್ಯಾಕ್ ಮಾಡಿದ್ದೀವಿ. 3-4 ದಿನದಲ್ಲಿ ಅಕ್ಯೂಸ್ ಅರೆಸ್ಟ್ ಮಾಡಿಕೊಂಡು ಬಂದಿದ್ದೀವಿ. ಬಟ್ ದ ಹೋಲ್ ಸಿಚುವೇಶನ್ ವಾಸ್ ಸ್ಲೈಟ್ಲಿ ಓರ್ ಮೋರ್ ಎಮೋಷನಲ್. ಅದು ಪಾಪ ಸ್ಮಾಲ್ ಗರ್ಲ್ ಏನು ತಪ್ಪು ಮಾಡಿದ್ದಾರೆ, ಸ್ಕೂಲ್ಗೆ ಹೋಗಿಬಿಟ್ಟು ಬರ್ತಾರೆ, ಯಾರೋ ಪೋಖರಿ ಹುಡುಗರು ಬಂದು ಈ ಥರ ಮಾಡಿದ್ದಾರೆ, ಚೆನ್ನಾಗಿ ಓದುವರವರು, ಫ್ಯಾಮಿಲಿಗೆ ನಾವು ಏನು ಮಾತು ಹೇಳುವುದು. ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್ ನಾವು ಡೈಲಿ ನೋಡ್ತಾ ಇರ್ತೀವಿ. ನಿನ್ನೆ ಕೂಡ ಒಂದು, ಇವತ್ತು ಜೆ ಪಿ ನಗರಲ್ಲಿ ಒಂದು ಕೇಸ್ ಬೆಳಗ್ಗೆ ರಿವ್ಯೂ ಮಾಡಿದ್ದೀನಿ. ಯಾರೋ ಮಗ ಒಬ್ಬ ತಂದೆ ಪ್ರಾಪರ್ಟಿ ಕೊಟ್ಟಲ ಅಂತ ಹೇಳಿಬಿಟ್ಟು ಕಣ್ಣೆರಡು ಬಿಸಾಡಿದ್ದಾನೆ. ಅವನು ಕಣ್ಣೆ 3 ಹಿಂದೆ ಕಣ್ಣೆ ಹೋಗಿತ್ತು ತಂದೆಕು. ಸೊ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಇಟ್ ಅಫೆಕ್ಟ್ಸ್ ಯು ಆಸ್ ಅ ಪರ್ಸನ್. ಒಂದು ಲಾ ಆ್ಯಂಡ್ ಆರ್ಡರ್ನಲ್ಲಿ, ಒಂದು ನಾರ್ಮಲ್ ಪೊಲೀಸಿಂಗ್ ಕ್ರೈಮ್ ಲೈಫ್ನಲ್ಲಿ ದಿಸ್, ವೆನ್ ಯು ಸಿ ದಿಸ್, ಅಚ್ಯೂಸ್ ಸಿಗ್ತಾನೆ, ವಿಕ್ಟಿಮ್ ಎಲ್ಲ ಇರ್ತಾರೆ, ಆಮೇಲೆ ನಾವೇನು ಮಾಡ್ತೀವೋ, ನಮಗೆ ಅದಕ್ಕೆ ಸಂಬಂಧ ಇಲ್ಲ, ನಮ್ಮ ಕೆಲಸ ಮುಗಿತು ಹೇಳ್ಬಿಟ್ಟು ನಾವು ಹೊರಟು ಬೇರೆ ಕೆಲಸ ಮಾಡಲಿಕ್ಕೆ ನೋಡ್ತೀವಿ. ಬಟ್ ದಿಸ್ ಆರ್ ಸಮಥಿಂಗ್ ದಟ್ ಮೆಮರೀಸ್ ರಿಮೈನ್ ವಿತ್ ಅಸ್. ನಮ್ಮ ಹೃದಯ ಒಳಗಡೆ ಸ್ವಲ್ಪ ಹುಟ್ಟಿಕೊಳ್ತದೆ. ವೆನ್ ವಿ ಕೀಪ್ ಸೀಯಿಂಗ್ ಥಿಂಗ್ಸ್, ವಿ ರಿಮೈನ್ ದಿಸ್ ಥಿಂಗ್. ಇದೆಲ್ಲ ಭಾಳ ಚಾಲೆಂಜಿಂಗ್. ಅದು ಇದರ್ ಟು ಆಕ್ಟ್ ಆರ್ ಟು ಹಿಯರ್. ಇಷ್ಟು ನೆಗೆಟಿವಿಟಿ ನಮ್ಮ ಸಮಾಜದಲ್ಲಿ ಇದೆ, ಇಷ್ಟು ಜನ ತಪ್ಪು ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟು ಜನ ತಪ್ಪು ಮಾಡ್ತಾ ಇದ್ದಾರೆ, ಅವ್ರು ಬದಲಾವಣೆ ಆಗ್ತಾ ಇಲ್ಲಲ್ವಾನು, ದಟ್ ಈಸ್ ಸಮಥಿಂಗ್ ವಿಚ್ 2-3 ಮೆಮರೀಸ್. ಅದು ಅಗೇನ್ ಚಿಕ್ಕಮಗಳೂರು ಒಂದು ಅನ್ಡಿಟೆಕ್ಟೆಡ್ ಕೇಸ್ ಇದೆ, ಭಾಳ ಪ್ರಯತ್ನ ಮಾಡಿದ್ದೀವಿ. ಒಂದು ಬಿ ಜೆ ಪಿ ಜನರಲ್ ಸೆಕ್ರೆಟರಿ ಮರ್ಡರ್, ಒಂದು ಐ ಥಿಂಕ್ 3 ಆಫ್ ಇಂಟೆನ್ಸಿವ್ ಎಫರ್ಟು, ಆಲ್ಮೋಸ್ಟ್ ಕ್ರ್ಯಾಕ್ ಆಗುವ ಅಂಗದಲ್ಲಿ ಇದೆ. ಬಟ್ ಎಫರ್ಟ್ ವಿ ಹವ್ ಪುಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಸ್ವಲ್ಪ ನೋಡುವಾಗ ದಿನನಿದ್ಯ ನಿದ್ರೆ ಬಿಟ್ಟು ಟೀಮೆಲ್ಲ ಇಟ್ಕೊಂಡು. ಸೊ ಆಮೇಲೆ ತುಂಬ ಲಾ ಆ್ಯಂಡ್ ಆರ್ಡರ್, ಐ ಥಿಂಕ್ ವಿ ಆಲ್ವೇಸ್ ರಿಮೆಂಬರ್ ಲಾಡ್ ಆಫ್ ಲಾ ಆ್ಯಂಡ್ ಆರ್ಡರ್ ಥಿಂಗ್ಸ್. ರೈತರ ಗಲಾಟ, ಈ ಗಲಾಟ, ಸೆಂಟ್ರಲ್ಲಿ ತಾವಿರ್ತೀರ, ಮ್ಯಾನೇಜ್ ಮಾಡ್ತೀರ. ಸೊ ಬಟ್ ಸಮ್ ಮೆಮರಿ ಸ್ಟಿಕ್ ವಿತ್ ಯು ಬಿಕಾಸ್ ಯು ಫೀಲ್ ಫಾರ್ ದ ವಿಕ್ಟಿಮ್. ವಿಕ್ಟಿಮ್ಗೋಸ್ಕರ ಭಾಳ ತಾವು ಬೇಜಾರು ಮಾಡ್ಕೊಳ್ತೀರಿ, ಇವ್ರಿಗೆ ಇದಾಗಿತ್ತಲ್ವಾನು. ಸೊ ನಾರ್ಮಲ್ ಪೊಲೀಸಿಂಗ್ ಏನು ಮಾಡ್ತೀವಿ, ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡಲಿ, ಬಿಟ್ಟು ಹೋಗ್ಲಿಕ್ಕಾಗಲ್ಲ. ದೇರ್ ಆರ್ ಸಮಥಿಂಗ್ ವಿಚ್ ಕಮ್ ವಿತ್ ಯು. ಸಣ್ಣ ಹುಡುಗಿ ಎಲ್ಲ ರೇಪ್ ಆಗುವಾಗ ವಿ ಫೀಲ್ ವೆರಿ ಬ್ಯಾಡ್. ಮೆಸೇಜ್ ನಾನು ಹೇಳಲ್ಲ, ಐ ಮೇ ಬಿ ಕಾನ್ವರ್ಸೇಷನ್ ಹೇಳ್ತೀನಿ. ಐ ಆಮ್ ನಾಟ್ ಎ ಬಿಗ್ ಮ್ಯಾನ್, ನಾನು ತಮ್ಮ ಥರ ಒಬ್ಬನೇ. ನಂದೇನು ಇತ್ತೀಚೆಗೆ ಏನಾಗ್ತದೆ, ಒಂದು ಯೂತ್ ಫೋರ್ಸ್ ಬಂದು ತುಂಬ ವಿಷಯದಲ್ಲಿ ಒಂಥರ ಡಿಟ್ಯಾಚ್ಡ್ ಮೆಂಟಾಲಿಟಿ ಫಾಲೋ ಮಾಡ್ತಾ ಇದ್ದಾರೆ. ನಮಗೇನು ಏನೋ ಒಂದಾಗಲಿ, ನಾವು ಯಾಕೆ ತಲೆ ಕಡಿಸ್ಕೊಳ್ಬೇಕು. ಲಾಟ್ ಆಫ್ ಡಿಟ್ಯಾಚ್ಮೆಂಟ್ ವಿ ಸೀ ಫ್ರಮ್ ದ ಯೂತ್ ಪಾಪ್ಯುಲೇಷನ್, ಸೊಸೈಟಿಲಿಂದ ಒಂದು ಡಿಟ್ಯಾಚ್ಮೆಂಟ್. ದಿನನಿತ್ಯ ನಮ್ಮ ಮಾರ್ನಿಂಗ್ಲಿಂದ ಈವ್ನಿಂಗ್ವರೆ ನಮ್ಮ ಓನ್ ಲೈಫ್ ಇದೆ, ನಮ್ಮ ಓನ್ ಕೆಲಸ ಇದೆ, ಇನ್ನೊಬ್ರಿಗೆ ನಾವು ಯಾಕೆ ಹೋಗಿ ತಲೆ ಕಡಿಸ್ಕೊಳ್ಬೇಕು. ಇದು ಸ್ವಲ್ಪ ಅವಾಯ್ಡ್ ಆಗಬೇಕು. ಕಾರಣ ಏನು, ಇಫ್ ಎವ್ರಿಬಡಿ ಸ್ಟಾರ್ಟ್ಸ್ ಡಿಟ್ಯಾಚಿಂಗ್ ಯುವರ್ ಸೆಲ್ಫ್, ಸೊಸೈಟಿದಲ್ಲಿ ಏನಾಗ್ತಾ ಇದೆ, ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ತಾವು ಹೇಳಲಿಕ್ಕೆ ಶುರು ಮಾಡುವಾಗ ಏನಾಗ್ತದೆ, ಸೊಸೈಟಿದಲ್ಲಿ ಒಳ್ಳೆ ಲೀಡರ್ಸ್ ಸಿಕ್ಕಲ್ಲ. ಯು ಡೋಂಟ್ ಗೆಟ್ ಗುಡ್ ಲೀಡರ್ಸ್. ಇರುವ ಸೇಮ್ ಲೀಡರ್ಸೇ ರೊಟೇಟ್ ಆಗುವಾಗ ಏನಾಗ್ತದೆ, ಸೊಸೈಟಿ ಬದಲಾವಣೆ ಆಗಲ್ಲ.
ಸೊ ಯೂತ್ ಅವರು ತಪ್ಪಲ್ಲಿ ಆಗ್ತಾ ಇದೆ, ದೇ ಶುಡ್ ರೈಸ್ ದೇರ್ ವಾಯ್ಸ್, ಹೇಳಬೇಕು ಯಾಕೆ ಇದು, ನಾನೇನು ಮಾಡ್ಬೋದು, ನಮ್ಮ ಆಫೀಸ್ ಬರ್ಬೋದು, ಬೇರೆ ಕಡೆ ಹೋಗ್ಬೋದು, ಎಮ್ ಎಲ್ ಎ ಕಡೆ ಹೋಗ್ಬೋದು, ಎಂ ಪಿ ಕಡೆ ಹೋಗ್ಬೋದು. ಸ್ವಲ್ಪ ಅವರು ಅಸರ್ಟಿವ್ ಆಗಿ ಅವರು ರೈಟ್ಸ್ ಅವರು ಅಸರ್ಟಿವ್ ಆಗಿ ಮಾಡಬೇಕಾಗ್ತದೆ. ನಂಬರ್ ಒನ್. ನಂಬರ್ ಟು, ಲಾಟ್ ಆಫ್ ಪೀಪಲ್ ಅಕ್ಸೆಪ್ಟ್ ವಾಟ್ ಲೈಫ್ ಗಿವ್ಸ್. ಅವ್ರಿಗೆ ಲೈಫ್ನಲ್ಲಿ ಏನು ಸಿಗ್ತದೋ ಅದು ಅಕ್ಸೆಪ್ಟ್ ಮಾಡ್ತಾರೆ. ಜಾಸ್ತಿ ನನಗೆ ಬೇಕು ಅಂತ ಯಾರು ಫೈಟ್ ಮಾಡಲ್ಲ. ಸೊ ಮಾರ್ನಿಂಗ್ ಟಿಲ್ ಈವ್ನಿಂಗ್ ದೇ ಆರ್ ಹ್ಯಾಪಿ ವಿತ್ ದೇರ್ ನಾರ್ಮಲ್ ಲೈಫ್. ಒಂದು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಫೀಸ್ ಹೋಗ್ಬಿಟ್ಟು ಈವ್ನಿಂಗ್ ಬರ್ಬೋದು. ದೇ ಡೋಂಟ್ ಅಸ್ಪೈರ್ ಮಚ್, ದೊಡ್ಡದಾಗಿ ಅಸ್ಪೈರ್ ಮಾಡಿ ಅಂಬಿಷನ್ ಇಟ್ಕೊಂಡು ಫೈಟ್ ಮಾಡ್ತಾ ಇಲ್ಲ. ಇತ್ತೀಚೆಗೆ ಯೂತ್ ಅವರು ಒಂದು ಸಣ್ಣ ಕೆಲಸದಲ್ಲಿ ಹ್ಯಾಪಿ ಆಗಿಬಿಡ್ತಾರೆ. ಒಂದು ಐ ಟಿ ಕಂಪ್ನಿದಲ್ಲಿ ಒಂದು ಸ್ಮಾಲ್ ಜಾಬ್ ಸಿಗ್ತದೆ, ದೇ ಫೀಲ್ ವೆರಿ ಹ್ಯಾಪಿ, ಆ ಲೈಫ್ ಮುಗೀತು. ಸೊ ಡೋಂಟ್ ಹ್ಯಾವ್ ದ್ಯಾಟ್, ಎವ್ರಿ ಡೇ ಲರ್ನ್ ಮಾಡ್ಲಿಕ್ಕೆ ತುಂಬ ಇದೆ, ಕೀಪ್ ಡೂಯಿಂಗ್ ಇಟ್. ಮೂರನೇದು, ಸ್ವಲ್ಪ ಪೊಲೀಸಿಗೆ ತಾವು ಸಪೋರ್ಟ್ ಮಾಡಬೇಕು. ತುಂಬ ಕಡೆಯಲ್ಲಿ ನಾವು ನೋಡ್ತೀವಿ ಯು ಡೋಂಟ್ ಸಪೋರ್ಟ್ ಮಚ್, ತಮ್ಮ ಕೆಲಸ ತಾವು ಮಾಡಿಕೊಂಡು ಹೋಗ್ತೀರಿ. ಸೊ ಯೂತ್ ಅವರು ಸ್ಪೆಷಲಿ ತಮ್ಮಲ್ಲಿ ಟ್ವಿಟರ್ ಫೇಸ್ಬುಕ್ ಏನೇನಿದೆ ತಾವು ನೆಗೆಟಿವ್ ಆಗಿ ಯೂಸ್ ಮಾಡ್ತೀರಾ, ಪಾಸಿಟಿವ್ ಆಗಿ ಮಾಡ್ತೀರಿ. ಸ್ವಲ್ಪ ಒಂದು ಪೊಲೀಸ್ ಒಳ್ಳೆ ಕೆಲಸ ಮಾಡುವ ಕವರ್ ಮಾಡಿ ಟ್ವಿಟರ್ನಲ್ಲಿ ಹಾಕಿ, ಯಾರೋ ಟ್ರಾಫಿಕ್ ಕಾನ್ಸ್ಟೇಬಲ್ ಗುಡ್ ವರ್ಕ್ ಮಾಡ್ತಾನೆ, ಒಂದು ಒಂದು ಟ್ವಿಟರ್ನಲ್ಲಿ ಒಂದು ಲೈಕ್ ಕೊಡಿ. ಇದು ಮಾಡುವಾಗ ಏನಾಗ್ತದೆ, ಇಟ್ಸ್ ಜನರೇಟ್ಸ್ ಲಾಟ್ ಆಫ್ ಪಾಸಿಟಿವಿಟಿ ಇನ್ ದಿ ಸಿಸ್ಟಮ್. ಒಂದು ಸಿಟಿದಲ್ಲಿ ಯಾಕೆ ಯಾಕೆ ನ್ಯೂಯಾರ್ಕ್ ಚೆನ್ನಾಗಿದೆ, ಟೋಕಿಯೋ ಚೆನ್ನಾಗಿದೆ, ಲಂಡನ್ ಚೆನ್ನಾಗಿದೆ ಅಂತ ಹೇಳುವಾಗ ಅಲ್ಲಿ ಹೋಗಿ ಪೇಪರ್ ತಾ ಓದುವಾಗ ಲಾಟ್ ಆಫ್ ಪಾಸಿಟಿವಿಟಿ ಇದೆ, ರೈಟ್? ತುಂಬ ಪಾಸಿಟಿವ್ ವಿಷಯ ಬರೀತಾರೆ. ಸೊ ಸಿಟಿ ಮಕ್ಕಳಿಗೆ ಅವ್ರ ಸಿಟಿ ಬಗ್ಗೆ ಒಂದು ಹೆಮ್ಮೆಯ ಒಪಿನಿಯನ್ ಬರ್ತದೆ. ನಾವೇನು ಮಾಡ್ತೀವಿ, ಜನ ಬರೀ ಬಗ್ಗೆ ನೆಗೆಟಿವ್ ನ್ಯೂಸ್ ಮುಂದೆ ಹಾಕುವಾಗ ಟಿ ವಿದಲ್ಲಿ ಇರ್ಬೋದು, ಪೊಲೀಸ್ ಇಶ್ಯೂದಲ್ಲಿ ಇರ್ಬೋದು, ಏನಾಗ್ತದೆ, ನಮಗೆ ನಮ್ಮ ಸಿಟಿ ಬಗ್ಗೆ ಗೌರವ ಬರಲ್ಲ. ಇದು ಯೂತ್ ಅವರು ಅವಾಯ್ಡ್ ಮಾಡಲಿಕ್ಕೆ ಅಂದರೆ ಟ್ರೆಡಿಷನಲ್ ನ್ಯೂಸ್ ಚಾನಲ್ ಜೊತೆಗೆ ಇದು ಟ್ವಿಟರ್ ವಾಟ್ಸಪ್ ಅವ್ರು ಯೂಸ್ ಮಾಡಬೇಕಾಗ್ತದೆ.